ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಕಿಲ್ಸಿನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದರೂ ಈ ರೀತಿ ಹೊಸ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಲೋ ಸ್ನೇಹಿತರೆ, ನಾವು ಇಂದಿನಿಂದ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ CoreDRAW ಅಂತೇಳಿ. ಈ CoreDRAW ಅನ್ನೋದು ಡಿಸೈನಿಂಗ್ ಸಾಫ್ಟ್ವೇರ್ಗಳಲ್ಲಿ ಇದು ಒಂದು ಸಾಫ್ಟ್ವೇರ್ ಆಗಿದೆ. ಇದು ವೆಕ್ಟರ್ ಬೇಸ್ಡ್ ಗ್ರಾಫಿಕ್ ಡಿಸೈನ್ನ ಮಾಡೋದಕ್ಕೆ ಈ ಸಾಫ್ಟ್ವೇರ್ನ ಬಳಸ್ತಾರೆ. ಈ CoreDRAW ಸಾಫ್ಟ್ವೇರ್ 1989 ಕೊರಲ್ ಹೈರಿಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನದರಲ್ಲ ಇವರು ರಿಲೀಸ್ ಮಾಡಿದರು. ಈ CoreDRAWದಲ್ಲಿ ನಾವು ಯಾವುದೇ ಆಬ್ಜೆಕ್ಟ್ಸ್ನ ಅಥವಾ ಡ್ರಾಯಿಂಗ್ಸ್ನ ಡ್ರಾ ಮಾಡಿದರೆ ಅದು ವೆಕ್ಟರ್ ಗ್ರಾಫಿಕ್ಸ್ನಲ್ಲಿರುತ್ತೆ. ಈ ವೆಕ್ಟರ್ ಗ್ರಾಫಿಕ್ಸ್ ಇಮೇಜಸ್ ಏನಿದೆಯಲ್ಲ ಇದರ ಔಟ್ಲೈನ್ ಇಲ್ಲ ಆಬ್ಜೆಕ್ಟ್ಸ್ನ ನಾವು ಎಷ್ಟು ಬೇಕಾದರೆ ಅಷ್ಟು ದೊಡ್ಡದು ಮಾಡ್ಕೋಬೋದು. ಅದರ ಕ್ವಾಲಿಟಿ ಸ್ವಲ್ಪನೂ ಕೆಡುವುದಿಲ್ಲ, ಅಂದರೆ ಬ್ಲರ್ ಆಗಿ ಕಾಣುವುದಿಲ್ಲ. ಉದಾಹರಣೆಗೆ ಒಂದು ಸಣ್ಣ ಲೋಗನ ಡಿಸೈನ್ ಮಾಡಿದರೆ ನಾವು ಅದನ್ನು ಎಷ್ಟು ದೊಡ್ಡ ಬೋಲ್ಡ್ನಲ್ಲಿ ಹಾಕಿದರೂ ಅದರ ಕ್ವಾಲಿಟಿ ಕೆಡುವುದಿಲ್ಲ. ಮೊದಲು ಹೇಗಿತ್ತೋ ಅದೇ ರೀತಿ ಇರುತ್ತೆ, ಸ್ವಲ್ಪವೂ ಬ್ಲರ್ ಆಗಿ ಕಾಣುವುದಿಲ್ಲ. ಅದಕ್ಕೋಸ್ಕರನೇ ಈ CoreDRAWದಲ್ಲಿ ಮಾಡಿರೋ ಫೈಲ್ಸ್ಗಳನ್ನ ವಿನಿಲ್ ಕಟ್ಟಿಂಗ್ ಮಾಡೋದಕ್ಕೆ, ವುಡ್ ಎಂಗ್ರೇವಿಂಗ್ಗೋಸ್ಕರ, ಲೇಸರ್ ಕಟ್ಟಿಂಗ್ಗೋಸ್ಕರ ಹಾಗೂ ಲೇಸರ್ ಎಂಗ್ರೇವಿಂಗ್ಗೆ ಈ ಥರ ದೊಡ್ಡ ದೊಡ್ಡ ಪ್ರಿಂಟಿಂಗ್ಸ್ನಲ್ಲಿ ಈ CoreDRAWನ ಯೂಸ್ ಮಾಡ್ತಿರ್ತಾರೆ. ಈ CoreDRAWದಲ್ಲಿ ಮಾಡಿರೋ ಗ್ರಾಫಿಕ್ಸ್ನ ವೆಕ್ಟರ್ ಗ್ರಾಫಿಕ್ಸ್ ಅಂತಾರಲ್ಲ, ಹಾಗೆ ಫೋಟೋಶಾಪ್ನಲ್ಲಿ ಮಾಡಿರೋ ಗ್ರಾಫಿಕ್ಸ್ನ ರಾಸ್ಟರ್ ಗ್ರಾಫಿಕ್ಸ್ ಅಂತಾರೆ. ಈ ರಾಸ್ಟರ್ ಗ್ರಾಫಿಕ್ಸ್ನಲ್ಲಿ ಮಾಡಿರೋ ಡಿಸೈನ್ಸ್ಗಳು ಪಿಕ್ಸೆಲ್ಸಲ್ಲಿ ಇರುತ್ತೆ, ಆದ್ದರಿಂದ ಇದನ್ನು ಜೂಮ್ ಮಾಡಿದಾಗ ಇದರ ಕ್ವಾಲಿಟಿ ಕೆಡುತ್ತದೆ, ಅಂದರೆ ಇದು ಬ್ಲರ್ ಆಗಿ ಬರುತ್ತೆ, ಇದರ ರೆಸೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಆದರೆ ವೆಕ್ಟರ್ ಬೇಸ್ಡ್ ಗ್ರಾಫಿಕ್ಸ್ನಲ್ಲಿ ಇದರ ಕ್ವಾಲಿಟಿ ಕಡಿಮೆ ಆಗುವುದಿಲ್ಲ, ಹಾಗೆ ಬ್ಲರ್ ಆಗಿ ಕಾಣುವುದಿಲ್ಲ. ಹಾಗೆ ಈ ವೆಕ್ಟರ್ ಬೇಸ್ಡ್ ಗ್ರಾಫಿಕ್ಸ್ನ ಸೋರ್ಸ್ ಫೈಲ್ಗಳು ಬೇರೆ ಫೈಲ್ಸ್ಗೆ ಕಂಪೇರ್ ಮಾಡಿದರೆ ಸೈಜ್ನಲ್ಲೂ ಕೂಡ ಕಡಿಮೆ ಇರುತ್ತೆ. ಈ CoreDRAW ಡಿಸೈನಿಂದ ಏನೇನೆಲ್ಲ ಮಾಡ್ಬೋದು ಅಂತ ತಿಳ್ಕೊಳೋದಾದರೆ, ಫಸ್ಟ್ ಒಂದು ಲೋಗೋ ಡಿಸೈನ್ಸ್ ಅಂತೇಳಿ, ಇದನ್ನು ಹೆಚ್ಚಾಗಿ ಲೋಗೋ ಡಿಸೈನ್ಸ್ ಮಾಡೋದಕ್ಕೆ ಬಳಸ್ತಿರ್ತಾರೆ. ಇದರಿಂದ ಕಂಪನಿ ಲೋಗೋಸ್ನ ನಾವು ಸ್ಟೈಲಿಶ್ ಆಗಿ ಹಾಗೂ ಭಾಳ ಕೂಲಾಗಿ ನಾವು ಡಿಸೈನ್ಸ್ನ ಮಾಡ್ಬೋದು, ಇದು ಭಾಳ ಚೆನ್ನಾಗಿ ಕಾಣುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಬಿಸ್ನೆಸ್ ಕಾರ್ಡ್ ಅಂತೇಳಿ, ಇದನ್ನು ಬಿಸ್ನೆಸ್ ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ ಮಾಡೋದಕ್ಕೆ ಬಳಸ್ತಿರ್ತಾರೆ. ಇದರಿಂದ ಭಾಳ ಸ್ಟೈಲಿಶ್ ಆಗಿ ಬಿಸ್ನೆಸ್ ಕಾರ್ಡ್ಸ್ನ ನಾವು ರೆಡಿ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಫ್ಲೈಯರ್ಸ್ನ ರೆಡಿ ಮಾಡ್ಬೋದು. ಈ ಬ್ರೌಚರ್ಸ್ ಆಗಲಿ, ಪಾಂಪ್ಲೆಂಟ್ ಡಿಸೈನ್ಸ್ ಆಗಲಿ CoreDRAWದಿಂದ ಮಾಡ್ಬೋದು, ಅದು ಭಾಳನೇ ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಯಾಕಿಂಗ್ ಡಿಸೈನ್ಸ್ ಎಲ್ಲ ಈ CoreDRAWದಿಂದನೇ ಮಾಡ್ತಿರ್ತಾರೆ. ಹಾಗೆ ಬ್ಯಾನರ್ಸ್ ಲೇಔಟ್ ಎಲ್ಲ ಡಿಸೈನ್ಸ್ ಎಲ್ಲ ಮಾಡ್ಬೋದು, ಅದೇ ರೀತಿ ಆರ್ಟ್ ವರ್ಕ್ನ ಮಾಡ್ಬೋದು, ಅದೇ ರೀತಿ ಭಾಳಷ್ಟು ಸ್ಟೈಲಿಶ್ ಆಗಿ ಟೆಕ್ಸ್ಟ್ ಎಫೆಕ್ಟ್ಸ್ ಎಲ್ಲ ಈ CoreDRAWದಿಂದ ಕೊಡ್ಬೋದು. ಹಾಗೆ ಬೈಕ್ ಸ್ಟಿಕ್ಕರ್ಸ್ಗೆ ರೇಡಿಯಂ ಕಟ್ಟಿಂಗ್ಗೆ ಈ CoreDRAWನೇ ಯೂಸ್ ಮಾಡ್ತಿರ್ತಾರೆ. ಅದೇ ರೀತಿ ಐಡಿ ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ ಇವೆಲ್ಲ ರೆಡಿ ಮಾಡೋದಕ್ಕೆ CoreDRAW ಒಂದು ಒಳ್ಳೆ ಆಪ್ಷನ್ ಆಗಿದೆ. ಹಾಗೆ ಇದರಲ್ಲಿ ಪೆನ್ ಟೂಲ್ ಅಂತ ಇದ್ದು, ಇದು ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇವೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ ಫ್ರೆಂಡ್ಸ್. ಹಾಗೆ CoreDRAWದಲ್ಲಿ ಏನೇನು ಚಾಪ್ಟರ್ಸ್ ಬರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ CoreDRAWದು ಯೂಸರ್ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತೇಳಿ, ಹಾಗೆ ನ್ಯೂ ಪೇಜಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬಿಡಿ, ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನೋಡ್ಕೋಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಅದೇ ರೀತಿ ಏನಾದರೂ ತಿಳಿಸ್ಬೇಕಂತಿದ್ರೆ ಕಾಮೆಂಟ್ ಮಾಡಿ, ಅದೇ ರೀತಿ ಇದು ಯಾರಿಗಾದರೂ ಯೂಸ್ಫುಲ್ ಅನಿಸಿದರೆ ಅವ್ರಿಗೆ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.